ನಾ ಹೋಗಂಗಿಲ್ಲ ತವ್ರ ಮನೆಗೆ. ಅಲ್ಲ ಉದರ್ಸ್ತೀನಿ, ರೆಡಿ ಆಗ್ಬೇಕಂದ್ರೆ ರೆಡಿ ಆಗ್ಬೇಕು ಅಷ್ಟೇ. ನಾವಲ್ಲ. ಅಲ್ಲ ಇವಳ ಇದ್ರ ಮಾತಾಡ್ತಿ. ಈ ಅಂಗಿ ನಾನಾ ಕೊಡ್ಸೀನಲ್ಲ ನಿಂಗೆ ಸಿದ್ದಪ್ಪನ ಜಾತ್ರೆಯಾಗ, ಆ ನೆನ್ಪಿಗೆ ಹಾಕೊಂಡು ಬಂದಿಯೇನ? ಹೆಂಗಡದ್ ಬಾಳೆ ಆರಾಮದಲ್ಲಿ ಗಂಡ ಮದುವೆ ಆದಾಗಿಂದ ಗಂಡ ಅನಿಸ್ಕೊಂಡವ ಪ್ರಾಣಿಗಿಂತ ಕಡಿಯಾಗಿ ನೋಡಕತ್ತಾನ. ಸಣ್ಣ ಸಣ್ಣ ವಿಚಾರಕ್ಕೂ ಹೊಡಿಯೋದು ಬಡಿಯೋದು. ಇವತ್ತು ಸುದ್ದಾಕನ, ನಾಳೆ ಸುದ್ದಾಕನ ಅಂತ ಅವ ಚಾಳಿ ಬಿಡಲೇ ಇಲ್ಲ. ವರದಕ್ಷಿಣೆ ತಗೊಂಡು ಬಾ, ನಿಂಗೆ ಯಾವನ ಜೊತೆಗೋ ಸಂಬಂಧ ಐತಿ, ಹಿಂಗೆಲ್ಲ ಮಾಡ್ತಾಡಕತ್ತ. ಇಂಥವ್ನ ಜೊತೆ ಇದ್ರಷ್ಟು ಬಿಟ್ರೆಷ್ಟು ಅಂತ ಹೇಳಿ ಬಿಟ್ಟು ಬಂದೀನಿ. ಕರೆಕ್ಟ್ ಮಾಡಿದ್ನಿ. ಎಂತಂದ್ರೆ ಏನು ತಿಳ್ಕೊಂಡು ನನ್ನ ಬೊಸ್ಡಿ ಮಗ ಗಂಡಸಾಗಿ ಎಂತಿ ಮಕ್ಕ ಇರ್ತದ. ಮಾಡಿದ ಸರಿ ಐತಿ. ಹೂ ನೋವನ ಇಂಥವ್ರು ಒಬ್ಬರು ಮಾಡೋದ್ರಿಂದ ನಮ್ದು ಗಂಡ ಜಾತಿಗೆ ಅವಮಾನ. ನನಗೆ ಒಂದು ತಿಳಿವಲ್ದು, ಏನು ಮಾಡಬೇಕು ಏನು ಬಿಡಬೇಕು. ತವ್ರ ಮನ್ಯಾಗ ನೋಡಿದ್ರೆ ಹೊಳ್ ಹೋಗು ಅಂತಾರೆ. ಎಷ್ಟಾದರೂ ನಿನ್ನ ಗಂಡ ಅದಾನ, ನೀನ ಹೊಂದಾಣಿಕೆ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋಗು ಅಂತಾರ. ಇಷ್ಟೆಲ್ಲ ಆದ್ಮ್ಯಾಗ ನಾ ಹೆಂಗೆ ಸರಿ ಮಾಡ್ಕೋಬೇಕು ಹೇಳ್ಮಲ್ಲು? ಹಂಗೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗತ್ತೆ? ಮನುಷ್ಯರ ಬಗ್ಗೆ ಇದ್ರೆ ಏನಾರ ಮಾಡ್ಕೋಬೋದು, ರಾಕ್ಷಸರು ಕೂಡ ಸಂಸಾರ ಮಾಡೋಕ್ಕಾಗತ್ತನ? ನನ್ಗೆ ಯಾರು ದಿಕ್ಕೀಗ, ನಿನ್ಗಾರ ಮೋಸ ಮಾಡಿ ಹೋಗಿನಿ, ಹೊಳ್ ಬರಕ್ಕೆ ಮಾರಿನೇ ಇಲ್ಲ. ಹೊಳ್ಳಿ ಬರಕ್ಕೆ ಮಾರಿಲ್ಲ ಅಂತ ಯಾರಂದ್ರೆ? ಅಲ್ಲ, ನಿನಗೂ ಮದುವೆ ಆಗೈತಿ, ಈಗ ನೀನಾರ ಏನು ಮಾಡವದಿ? ನೀ ನಿನ್ನ ಗಂಡನ ಬಿಟ್ಟು ಬಂದಂಗೆ ನಾನು ನನ್ನ ಹೆಂಡತಿ ಬಿಟ್ರೆ ಆಯ್ತಲ್ಲ. ಇದೆಲ್ಲ ಆಗ್ಲಾರ್ದ ಮಾತು. ದೀಪಾ, ದೀಪವ್ವ, ನನ್ನ ಮಾತು ಕೇಳ. ಯಾಕಾಗೋದಿಲ್ಲ? ಅಲ್ಲ ದೀಪ ಆರಾಮ. ಗಂಡನ ಹೇಳ್ಬಿಟ್ಟು ದೀಪ. ಎಷ್ಟಲ್ಲ ಹೇಳಿನಿ, ಮೂರು ಮಂದಿ ನೋಡಂಗಿಲ್ಲೇನ? ದೀಪಂದು ಬೆಣ್ಣೆ ಹಾಕ ಹಾಕಿ. ಅಲ್ಲ ಊರ್ ಮಂದಿ ನೂರ ಎಂಟು ಮಾತಾಡ್ತಾರ, ಇಲ್ಲಿ ನಾನು ಮಾತ್ರ ಕೇಳ್ತಲ್ಲ ಸ್ವಲ್ಪ. ಈಗ ನಿನ್ ಬಾಳ್ ಸುದ್ದಾಗೈತಿ, ಚಲೋ ಬದುಕೋ ಹೋಗೋ. ನಾನು ಬಾಳ ಹೊಯ್ಕೋತ ಹೋಲಿ ನೀ ನನಗೆ ಬೇ. ಅಲ್ಲ ಒಂದು ನಿಮಿಷ ಮಾತಾಡೋಣಂತ. ಯಾರು ಇಲ್ಲಿ ನಮ್ಮ ಮುತ್ಯಾವ ಹೇಳು. ಅಲ್ಲ ನಾನು ನನ್ನ ಹೆಂಡತಿ ಬಿಡ್ತೀನಿ. ಮಸ್ತ್ ಐತಿ ಅಲ್ಲ ಅಂಗಡಿ. ಯಾಕಪ್ಪ ಹೇಳ ಬಿಡ ಅದನ್ನ ಮಾಲ್ಯ, ಯಾಕಪ್ಪ ಹೇಳ ನೋ ಸುಮ್ಕುಂದ್ರೆ ಹೇಳಲಿ ಹೇಳ. ಸುನ್ಯ ಮಲೆಯಲ್ಲಿ ತನ್ನ ಬಾಳೆ ಹಾಳು ಮಾಡ್ಕೊಳಂಗೆ ಕಾಣಕತ್ತಾನ. ಸುದ್ದಿ ಆಡ್ನೂಲ್ಲಿ ದೀಪೋನ್ ಬೇಟಾಗಕ್ ಹೋಗ ನೋಡು ಮಗ, ಇದಕ್ಕೇನಂತಿ? ಎರಡು ಮೆಂಟೇನ್ ಮಾಡ್ತಾನೆ ಬಿಡ್ಲಿ ಅವ ಅಲ್ಲೇ.
ಜಾಲವನ್ ಮುಖ ನೋಡಿದ್ರೆ ನಿನ್ಗೇನು ಅನ್ಸುತ್ತೆ ಅವ ಹಂಗೆ ಮಾಡೋದು? ಏನನ್ಸುತ್ತೆ ಅಲ್ಲಿ ಆಕೆ ಪಾಪ ಮಾಡಿ ಬಂದ್ರೆ ನಾವೇನು ಮಾಡಕ್ಕೆ ಬರ್ತದೆ? ಅದಕ್ಕೆ ಆಕೆನ ಹಣೆ ಬರೋದಕ್ಕೆ ಏನು ಬರ್ತದೆ ಅದು ಆಕತಿ. ನೀ ಸುಳ್ಳ ಅವ್ರ ಸಲುವಾಗಿ ತಲೆ ಕೆಡ್ಸೊಂದು ಹಂಗೆ ಹರ್ಕೊಂಡು ಕಡಿಸಿ ಮಗನ ಐದು ಹೇಳು ಹೆಪ್ಪ ಹೇಳಂತ. ಮಗನ ಮೂರು ಹೊತ್ತು ತಿಂದ್ರೆ ಹಿಂಗೆ ಇದೀನಿ ನೀನು, ಏನು ತಿಂದ್ರೆ ದಪ್ಪ ಆಗೋದಿಲ್ಲ. ಹೇಳು ಹೇಳು ಬಾಬು, ಒಂದು ಪಪ್ಸ್ ಕೊಡಪ್ಪ ಅವ್ನು ತಿನ್ ಸಾಯ್. ದೀಪಾ ಪೂರ್ತಿರ ಮಾತು ಕೇಳ್ತಿಲ್ಲ, ಹಂಗೆ ಚಡ್ಕೊಂಡು ಹೊಂಟ್ಬಿಡೋದ್ರ ಮತ್ತೆ ಸಣ್ಣ ಹುಡುಗಿಗೆ. ದೀಪಾ ನಿಂಗೆ ನಾ ಹೇಳೋದು ಅರ್ಥ ಆಗಂಗಿಲ್ಲೇನು? ನಿನ್ನ ಜೀವನದ ಬಗ್ಗೆ ಸ್ವಲ್ಪ ಆದರೂ ಹೆಸರು ಐತ ನಿಂಗ? ನೀ ಬರೀ ಬಿಟ್ಟು ಬಾ ಅನ್ನ, ನಾನು ಹೆಂಚಿನ ಬಿಟ್ಟು ಬರ್ತನ. ಏಯ್ ಸುಮ್ಮನೆ ತಪ್ಪು ಮಾತಾಡ್ಬೇಡ. ಚಲೋ ಅಂತ ಹೆಂಡತಿ ಸಿಕ್ಕಾಳ ನಿಂಗ, ಆಕಿನ ಕಟ್ಕೊಂಡಿಯಲ್ಲ, ಆಕಿ ಜೊತೆಗೆ ಬಾಳೆ ಮಾಡ್ಕೊಂಡು ತಿನ್ನ. ನಂದು ಹೆಂಗಿದ್ರು ಬಾಳೆ ಹಾಳಾಗೈತಿ, ನನ್ನ ಜೀವನ ನಾ ಹೆಂಗೋ ನಡ್ಸ್ಕೊತೀನಿ. ನನಗೆ ಗೊತ್ತಿಲ್ಲ, ನೀ ಬರೀ ನೀ ಬರೀ ಹೂ ಅನ್ನು, ನಾ ಎಲ್ಲದಕ್ಕೂ ರೆಡಿ. ನೀ ಬರಂಗೆ ಸಾಥ್ ಕೊಡು, ಏನು ಮಾಡೋಕ್ಕೂ ನಾ ರೆಡಿ. ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಶತ್ರು ಅಂತ ಹೇಳ್ತಾರೆ, ಬೇಡ ನಂಗೆ ಆಕೆ ಶಾಪ ತೊಟ್ಟದ್ದು ಬೇಡ. ಹಾಗೆ ನಂಗೆ ಮನಸ್ಸು ಒಪ್ಪಲ್ದು. ನಾನು ಇಷ್ಟಪಟ್ಟಿದ್ದೆ, ನಾನು ಇಷ್ಟಪಟ್ಟಿದ್ದಿಲ್ಲ, ಅವನ ಹೆಂಗೆ ಮದುವೆ ಆದಿ, ಇಷ್ಟಪಟ್ಟು ಮದುವೆ ಆದಿ. ಕೆಲವು ಸಂದರ್ಭ ಬರ್ತಾವಲ್ಲ ಇದು ಹಂಗೆ, ನಾನು ಆಕೆ ಏನು ಮೋಸ ಮಾಡಾಕತ್ತಿಲ್ಲ, ನಾ ಇಷ್ಟಪಟ್ಟಿದ್ದಕ್ಕೆ ನಾ ಆಸೆ ಪಡಾಕತ್ತೆ ಅಷ್ಟೇ. ಆಸೆ ಪಡೋದು ತಪ್ಪನ? ನಾನು ಏನೇ ಬರ್ತಾಗ ಬರ್ತಿರ್ತೇನೆ, ಇನ್ನು ಆಗೋದಿಲ್ಲ ಆಕಿನ ಆಕಿನ ಅಂತೇಳಿ. ಈಗ ದೇವ್ರ ಮಾತು ಹೊಳ್ಳಿ ಕಳ್ಸ್ಯಾನ ನಿನ್ನ. ನೀ ಹೂವ ನಟ್ಟ, ನಾ ಎಲ್ಲದಕ್ಕೂ ರೆಡಿ. ಆಹಾ ಮಲ್ಯ, ಏನೋ ನಡ್ಸಕತ್ತಿಯಲ್ಲಪ್ಪ, ಒಂದು ಸಾಕಾಗೋಲ್ತಾನೆ ನೀನು ಹೇಳ್ದೆ ಮುಂದೆ ಹೇಳ್ದು ತಡಿ. ನಿನ್ನ ನಂಬಿನಿ, ಎಲ್ಲಾನು ಬಿಡಕ್ಕ ರೆಡಿ ಆಗಿನಿ. ಸ್ವಲ್ಪ ಟೈಮ್ ಕೊಡು, ನಾಕಿ ಒಂದು ಗತಿ ಕಾಣಿಸ್ತೀನಿ. ಏ ಏನರ ತಪ್ಪು ಮಾಡಿ ಮತ್ತೆ ನೀ ನಾ ಕೊಡು ಕಿಟಕಿಟಿಗೆ ಮನೇನ ಖಾಲಿ ಮಾಡ್ಬೇಕಾಕಿ, ಹಂಗೆ ಮಾಡ್ತೀನಿ. ನಿನ್ನ ನಂಬಿನಿ ಮಲ್ಲು, ಈ ಊರು ಬಿಟ್ಟು ಹೋಗ್ಬಿಡೋಣ. ನೀವು ಹೋಗ್ಯಾರ ಮನೆಗೆ, ಉಳಿದ ನಾ ನೋಡ್ಕೋತೀನಿ. ಹ್ಞೂ ಹುಷಾರು, ಹೆಂಡ್ತಿಗೆ ಏನಾರ ಅನ್ಬೇಡ ಮತ್ತೆ. ಮನೆಗೆ ಫೋನ್ ಮಾಡು. ಎಷ್ಟು ಒಳ್ಳೆಗೆ ನಮ್ಮ ದೀಪು, ನನ್ನ ಬಗ್ಗೆ ಅಷ್ಟೇ ಅಲ್ಲ ನನ್ನ ಹೆಂಡತಿ ಬಗ್ಗೆನೂ ಯೋಚನೆ ಮಾಡ್ತಾಳೆ. ಈಗ ಹಿಂಗಂದ್ರೆ ಇನ್ನು ಮದುವೆ ಆದ್ಮ್ಯಾಗೆ ಎಷ್ಟು ಯೋಚನೆ ಮಾಡ್ತಾಳಣ್ಣ.